ಚಿಕ್ಕೋಡಿ ಕ್ಷೇತ್ರದ ಲೋಕಸಭಾ ಚುನಾವಣೆ ನಿಮಿತ್ತ ಹುಕ್ಕೇರಿಯ ರೌತಿ ಫಾರ್ಮ್ ಹೌಸ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಹೌದು ವೀಕ್ಷಕರೇ, ಇಂದು ಹುಕ್ಕೇರಿಯಲ್ಲಿ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಈ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಯು ಮಾಜಿ ಸಚಿವರಾದ ಎಬಿ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ರೌತಿ, ಮಾಜಿ ಸಚಿವರಾದ ಶಶಿಕಾಂತ್ ನಾಯಕ್ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಕೆಲವು ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸುವಲ್ಲಿ ಮುಂದಾದರು. ತಕ್ಷಣ ಮಾಜಿ ಸಚಿವರಾದ ಎಬಿ ಪಾಟೀಲ್ ಎಲ್ಲ ಕಾರ್ಯಕರ್ತರನ್ನು ಗಮನದಲ್ಲಿಟ್ಟುಕೊಂಡು ಅಸಮಾಧಾನ ಆದ ಎಲ್ಲ ಕಾರ್ಯಕರ್ತರಿಗೆ ತಿಳಿ ಹೇಳಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು. ಈಗ ಬರುವ ಲೋಕಸಭೆ ಚುನಾವಣೆಯಲ್ಲಿ ನಾವು ನೀವು ಎಲ್ಲರೂ ಸೇರಿಕೊಂಡು ನಮ್ಮ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರುವುದಷ್ಟೇ ನಾವು ಮಾಡಬೇಕಾದ ಕೆಲಸವಾಗಿದೆ ಎಂದು ಎಲ್ಲ ಕಾರ್ಯಕರ್ತರಿಗೆ ಮನದಟ್ಟು ಮಾಡಿದರು. ಹಾಗೂ ಎಲ್ಲ ಕಾರ್ಯಕರ್ತರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸತೀಶ್ ಜಾರಕಿಹೊಳಿ ಕೈಬಲ ಪಡಿಸುವಲ್ಲಿ ನಾವೆಲ್ಲರೂ ಶ್ರಮಪಟ್ಟು ಒಂದಾಗಿ ಚುನಾವಣೆಯಲ್ಲಿ ದುಡಿಯೋಣ ಎಂದು ಈ ವೇಳೆ ತಿಳಿಸಿದರು. ವರದಿ ಪ್ರಶಾಂತ್. ಅಭ್ಯರ್ಥಿ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದು. ಪ್ರಥಮ ಬಾರಿಗೆ ಇವತ್ತು ಹುಕ್ಕೇರಿಯಲ್ಲಿ ನಾವು ಕಾರ್ಯಕರ್ತರ ಸಭೆ ಮಾಡಿದ್ದು. ಕಾರ್ಯಕರ್ತರು ಇವತ್ತು ಶಕ್ತಿ ತುಂಬ ಶಕ್ತಿ ಬಂದಿದ್ದೆ, ಯಾಕಂದರೆ ನಮ್ಗೆ ಸುಮಾರು 10-15 ವರ್ಷದಿಂದ ಸೋಲು 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 ಆಗಿತ್ತು. ಇವತ್ತಿಂದ ಒಂದು ನಮ್ಗೆ ಆನೆ ಬಲ ಬಂದಂತಾಗಿದೆ. ಸತೀಶ್ ಜಾರಕಿಹೊಳಿ ಅವರು ನೇತೃತ್ವದಲ್ಲಿ, ಎ ಬಿ ಪಾಟೀಲ್ ಅವ್ರ ನೇತೃತ್ವದಲ್ಲಿ ನಾವು ಇಲೆಕ್ಷನ್ ಮಾಡಿ ಈ ಸಲ ಪ್ರಿಯಾಂಕಾ ಜಾರಕಿಹೊಳಿ ಅವರು. ಸರ್, ಇವತ್ತಿನ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರ ಅಸಮಾಧಾನ ಸಾಕಷ್ಟು ವ್ಯಕ್ತವಾಗಿದೆ ಸರ್, ಅದರ ಸಲುವಾಗಿ ಏನು ಹೇಳ್ತೀರಿ? ಪಕ್ಷ ಆಗ್ಬೇಕಾ ಕಾರ್ಯಕರ್ತರು, ಕಾರ್ಯಕರ್ತರ ಮೂಲಕ ಸಭೆ ಹತ್ತಬೇಕು, ಅಸಮಾಧಾನ ಇರುವುದೇ. 100% ಯಾವ ಎಲ್ಲ ಕಾರ್ಯಕರ್ತರಿಗೆ ಸಮಾಧಾನ ಮಾಡಿಸ್ಕೊ ದೇವ್ರಿಗೂ ಸಾಕು. ಹೌದಾ? ನೀವೆಲ್ಲರ ಪತ್ರಿಕೆ ಇಲ್ಲೇ 8 ಮಂದಿ, 10 ಮಂದಿ ಇದೆ, 5 ಮಂದಿ ಒಂದೇ ವಿಚಾರ ವಿಚಾರ ಇರ್ತಾವೆ. ಆದ್ರೆ ಕಾರ್ಯಕರ್ತರ ವಿಶ್ವಾಸದಾಗ ತುಂಬ ಕೆಲಸ ಮಾಡುವಂಥ ಕೆಲಸ ನಮ್ಮ ನಾಯಕರು ನಾವು ಮಾಡ್ತೀವಿ, ಸರಿಪಡಿಸ್ತೀವಿ. ಏನು ತಪ್ಪು ಆಗಿದಾವ ನೀವು ಹೇಳಿ ಮುಗಿದ ಸ್ಥಾನಮಾನಗಳನ್ನು ಒಂದೇ ಮನೆಯಲ್ಲಿ 4 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅಂತ ಏನು ಡೀಟೇಲ್ ಮಾತಾಡೋದು? ಸರಿಪಡಿಸ್ತೀವಿ, ಎಲೆಕ್ಷನ್ ಆದಾಗ ಎಲ್ಲ ಸರಿಪಡಿಸ್ತೀವಿ ತಿಳಿದ್ವಿ. ಕಾರ್ಯಕರ್ತರಿಗೆಲ್ಲ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ವಿ ಮತ್ತು ಯಾವ ರೀತಿ ನಾವು ಕೆಲಸ ಮಾಡ್ಬೇಕು. ಬೂತ್ ಲೆವೆಲ್ ಮತ್ತು ಕಾರ್ಯಕರ್ತರು ಕರ್ಕೊಂಡು ಮನೆ ಮನೆಗೆ ಹೆಂಗೆ ಹೇಳ್ಬೇಕು ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಹುಕ್ಕೇರಿ ಮತ್ತು ಕ್ಷೇತ್ರದಿಂದ ನಾನು ಎಲ್ಲ ಕಡೆ ತಿರುಗಾಡಕತ್ತೀನಿ. ಇವತ್ತು ಇಂದಿನ ಡ್ರೈವ್ ಬ್ಯಾಕ್ ಹೋಗಿದ್ದೆ, ಅದ್ಭುತ ಬೆಂಬಲ. ನಮ್ಮ ಲೋಕಸಭಾ ಚುನಾವಣೆ ಐತೆ ಇವತ್ತು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕ ಜಾರಕಿಹೊಳಿ ಅವರು ಯಾವುದೇ ಕಾಲಕ್ಕೆ ಲೋಕಸಭಾ ಅಭ್ಯರ್ಥಿ ಲೋಕಸಭಾ ಬೆಂಬಲ ಆಗಿ ದಲ್ಲಿಗೆ ನಾವು ಕಳಿಸ್ಕೊಡು. ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ ಜನರು ಎಲ್ಲರಿಗೂ ಜವಾಬ್ದಾರಿ, ಅದ್ರ ಕಳಿಸ್ಕೊಡ್ತೀವಿ. ಬಂದವ ರಾಷ್ಟ್ರೀಯ ವರಿಷ್ಠರು ಏನಂಕಸುವಂತ ವ್ಯವಸ್ಥೆ, ರಾಷ್ಟ್ರೀಯ ವರಿಷ್ಠರು ಏನಂಕಸುವಂತ ನೋಡ್ತೀವಿ. ಚರ್ಚೆ ನಾನು ಸತೀಶ್ ಅವ್ರ ಕೂಡ ಚರ್ಚೆ ಮಾಡಿ ಸರ್, ಎಷ್ಟು ಅವಶ್ಯಕತೆ ಇಲ್ಲ ಮೊದಲನೇ ಅಂತ ಈಗ ಹೇಳುವುದಿಲ್ಲ. ಇನ್ನೂ